ಬೆಂಚ್ ಲೈಫ್ ಬೆಂಚ್ ಅಂತಂದ್ರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲದೆ ಅಂಡ್ ಆ್ಯಂಡ್ ಆ್ಯಕ್ಟಿವ್ ಪ್ರಾಜೆಕ್ಟಲ್ಲಿ ಅಸೈನ್ಡ್ ಇಲ್ಲ ಅಂದ್ರೆ ಅವ್ರನ್ನ ಬೆಂಚಲ್ಲಿ ಕೂರಿಸ್ತಾರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನೂ ಕೆಲಸ ಇರಲ್ಲ ಬಟ್ ಸ್ಯಾಲರಿ ಕೊಡ್ತಾರೆ ಸೊ ಈ ಸೀರೀಸಲ್ಲಿ ವೈಭವ್ ರೆಡ್ಡಿ ಚರಣ್ ಪೇರಿ ರಿತಿಕಾ ಸಿಂಗ್ ಮೇನ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಇದನ್ನ ಕನ್ನಡದಲ್ಲೂ ಡಬ್ ಮಾಡಿ ಓ ಟಿ ಟಿನಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಈ ಸೀರೀಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನೇ ಈ ಸೀರೀಸ್ನ ಪ್ಲಾಟ್ ಏನಂದ್ರೆ ಬಾಲು ಮೀನಾಕ್ಷಿ ಆ್ಯಂಡ್ ರವಿ ಈ ಮೂರು ಜನ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇದರಲ್ಲಿ ಮೀನಾಕ್ಷಿ ಅಂಡ್ ರವಿ ಆಲ್ರೆಡಿ ಬೆಂಚ್ ಅಲ್ಲಿ ಇರ್ತಾರೆ ಬಟ್ ಬಾಲುಗೆ ಕೆಲಸ ಇದ್ರೂ ಕೂಡ ಬೆಂಚ್ ಬೇಕಾಗಿರುತ್ತೆ ಈ ಕಡೆ ರವಿ ಅಂಡ್ ಮೀನಾಕ್ಷಿ ಬೆಂಚ್ ಅಲ್ಲಿ ಇರೋಕೆ ಒಂದು ರೀಸನ್ ಇದೆ ಸೊ ಆ ರೀಸನ್ ಏನು ಬಾಲುಗೆ ಬೆಂಚ್ ಯಾಕೆ ಬೇಕಾಗಿರುತ್ತೆ ಕೊನೆಗೆ ಬೆಂಚ್ ಸಿಗ್ತಾ ಇಲ್ವಾ ಅನ್ನೋದೇ ಈ ಸೀರೀಸ್ ನ ಸ್ಟೋರಿ ಮೊದಲನೇದಾಗಿ ಈ ಮೂರು ಕ್ಯಾರೆಕ್ಟರ್ಸ್ ಅಂಡ್ ಬೆಂಚ್ ಅನ್ನೋ ಟಾಪಿಕ್ ಸುತ್ತ ಇಡೀ ಸೀರೀಸ್ ರನ್ ಆಗುತ್ತೆ ಅಂಡ್ ಇದಕ್ಕೆ ಫನ್ ಫಸ್ಟ್ರೇಷನ್ ಎಮೋಷನ್ಸ್ ಸಾಫ್ಟ್ವೇರ್ ಲೈಫ್ ಅಂಡ್ ಬೆಂಚಲ್ಲಿ ಕೂತಿರೋರ ಪ್ರಾಬ್ಲಮ್ಸ್ ಇದನ್ನೆಲ್ಲ ಆಗಿ ಆಡಿಯನ್ಸ್ಗೆ ರಿಲೇಟ್ ಆಗೋ ರೀತಿ ತೆಗ್ದಿದ್ದಾರೆ ಇನ್ನ ಈ ಸೀರೀಸಲ್ಲಿ ಟೋಟಲ್ ಆಗಿ ಫೈವ್ ಎಪಿಸೋಡ್ಸ್ ಇದಾವೆ ಪ್ರತಿ ಎಪಿಸೋಡ್ಗಳು ಫಾರ್ಟಿ ಮಿನಿಟ್ಸ್ ಇರುತ್ತೆ ಇನ್ನ ಎಪಿಸೋಡ್ ವೈಸ್ ಹೇಳೋದಾದ್ರೆ ಫಸ್ಟ್ ಎಪಿಸೋಡ್ ಆ ಮೂರು ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅವರ ಆಂಬಿಷನ್ ಆ್ಯಂಡ್ ಆ ಐ ಟಿ ಫೀಲ್ಡ್ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ ಆ್ಯಂಡ್ ಕ್ಯಾರೆಕ್ಟರ್ಸ್ಗಳ ಮಧ್ಯೆ ಕ್ರಿಯೇಟ್ ಆಗೋ ಕಾನ್ವರ್ಸೇಷನ್ ನ್ಯಾಚುರಲ್ ಫ್ಲೋನಲ್ಲಿ ಇರುತ್ತೆ ಇದಕ್ಕೆ ಕಾಮಿಡಿನ ಬ್ಲೆಂಡ್ ಮಾಡಿದ್ದು ಒಂದು ಲೆವೆಲ್ಗೆ ವರ್ಕ್ ಆಯ್ತು ನೆಕ್ಸ್ಟ್ ಸೆಕೆಂಡ್ ಅಂಡ್ ತರ್ಡ್ ಎಪಿಸೋಡ್ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಕಾನ್ವರ್ಸೇಷನ್ಗೆ ಮ್ಯೂಸಿಕ್ನ ಹಾಕಿ ತೇಲಿಸ್ಬಿಟ್ಟಿದ್ದಾರೆ ಅದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅದರಲ್ಲೂ ಬಾಲು ಟೈಮಿಂಗ್ ಮಾತ್ರ ಸೈಕ್ ಆಗಿತ್ತು ಈ ಸೀರೀಸ್ ನೋಡೋ ಮೋಸ್ಟ್ ಆಫ್ ದಿ ಪೀಪಲ್ ಕನೆಕ್ಟ್ ಆಗೋದು ಬಾಲು ಕ್ಯಾರೆಕ್ಟರ್ಗೆ ಅವನ ಲವ್ಗೋಸ್ಕರ ಹೆಂಗ್ ಆಡ್ತಾನೆ ಅಂದರೆ ಕೂತಿದ್ದ ಜಗ್ದಲ್ಲಿ ಕೂರಲ್ಲ ನಿಂತಿದ್ದ ಜಗ್ದಲ್ಲಿ ನೆಲ್ಲಲ್ಲ ಏನೇನೋ ಟ್ರೈ ಮಾಡ್ತಾನೆ ಅದ್ಯಾವುದು ವರ್ಕ್ ಆಗೋಲ್ಲ ಅದನ್ನು ಫಸ್ಟ್ರೇಷನ್ ಮೂಲಕ ಕಾಮಿಡಿ ಎಲಿಮೆಂಟ್ನ ಆ್ಯಡ್ ಮಾಡಿ ನಮಗೆ ತೋರಿಸ್ತಾರೆ ಇನ್ನು ಬಾಲು ಒಂದು ಲವರ್ ಹತ್ರ ಹೋದಾಗ ಸ್ಟಾರ್ಟಿಂಗ್ ಟ್ರಬಲ್ ಆಗಿ ಏನೇನೋ ಮಾತಾಡ್ಬಿಡ್ತಾನೆ ಅದರಲ್ಲೂ ಕೋಡ್ ರನ್ ಆಯ್ತು ಅನ್ನೋ ಡೈಲಾಗ್ ಹೆವಿ ಮಜಾ ಕೊಡ್ತು ನೆಕ್ಸ್ಟ್ ರವಿಗೆ ಬೆಂಚ್ ಲೈಫ್ ತುಂಬ ಇಷ್ಟ ಇದ್ರೂ ಆ ಬೆಂಚಿಂದ ಫ್ಯಾಮಿಲಿಯಲ್ಲಿ ಅವನ ನೋಡೋ ರೀತಿ ಆ್ಯಂಡ್ ಅವನ ಪರಿಸ್ಥಿತಿನ ಫನ್ನಿಂದ ಎಂಗೇಜ್ ಮಾಡಿಸಿದ್ದು ತುಂಬಾ ಇಷ್ಟ ಆಯಿತು ಇನ್ನೂ ಈ ಮೀನಾಕ್ಷಿ ಕ್ಯಾರೆಕ್ಟರ್ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಪಿಸೋಡ್ಗಿಂತ ಫಸ್ಟ್ ಎಪಿಸೋಡಲ್ಲಿ ತುಂಬ ಎಂಟರ್ಟೈನ್ ಮಾಡ್ತು ಇನ್ನ ಫೋರ್ತ್ ಎಪಿಸೋಡ್ ಇಲ್ಲಿ ಅರ್ಧ ಫನ್ ಅರ್ಧ ಎಮೋಷನ್ಸ್ ಅಂಡ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದು ಎಸ್ಪೆಷಲಿ ಮೀನಾಕ್ಷಿದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಒಬ್ಳು ಹುಡುಗಿಗೆ ಅವಳ ಡ್ರೀಮ್ ಅವಳ ಪ್ಯಾಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿದಾರೆ ಆ್ಯಂಡ್ ಇದ್ರ ಜೊತೆಗೆ ಮದ್ ಮಧ್ಯೆ ಫನ್ ಕ್ರಿಯೇಟ್ ಮಾಡಿದ್ದು ತುಂಬ ಚೆನ್ನಾಗಿ ವರ್ಕ್ ಆಯ್ತು ಇನ್ನ ಫಿಫ್ತ್ ಎಪಿಸೋಡ್ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನ ಕ್ಯಾರೆಕ್ಟರ್ ವೈಸ್ ಒಂದಾದ್ಮೇಲೆ ಒಂದು ಸಾಲ್ವ್ ಆಗೋದನ್ನ ಎಮೋಷನಲ್ಲಿ ಕನೆಕ್ಟ್ ಆಗೋ ರೀತಿ ತೋರಿಸ್ತಾರೆ ತಂದೆ ಮಗಳು ಗಂಡ ಹೆಂಡತಿ ಫ್ಯಾಮಿಲಿ ಲವ್ ಇವುಗಳ ವ್ಯಾಲ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯಗಳನ್ನ ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದು ತುಂಬ ಇಷ್ಟ ಆಯಿತು ಇನ್ನೇ ಇದರ ಪಾಸಿಟಿವ್ಸ್ ಎಪಿಸೋಡ್ ಟು ಎಪಿಸೋಡ್ ಒಂದು ಟ್ವಿಸ್ಟ್ ಇಲ್ಲ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನ ನೋಡೋ ಥರ ಮಾಡ್ತಾರೆ ಆ್ಯಂಡ್ ಕಾಮಿಡಿ ಸಕ್ಕತ್ತಾಗಿ ಆಯ್ತು ಎಸ್ಪೆಷಲಿ ಒನ್ ಟು ಥರ್ಡ್ ಎಪಿಸೋಡ್ ನಾನ್ ಸ್ಟಾಪ್ನಾಗೂ ತರಿಸುತ್ತೆ ನ ಎಮೋಷನ್ಸ್ನ ಗೆ ರಿಲೇಟ್ ಆಗೋ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ್ಯಂಡ್ ಐ ಟಿ ಫೀಲ್ಡ್ ಅವರ ವರ್ಕ್ ಪ್ರೆಷರ್ ಅವರ ಡೈಲಿ ಲೈಫ್ ಇವೆಲ್ಲ ಮೂವಿಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೊಂದು ಮಾತ್ರ ತೋರಿಸಿದ್ದಾರೆ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂಡ್ ಆ ರೋಲ್ಗಳಿಗೆ ಆ ಮೂರು ಜನ ಪರ್ಫೆಕ್ಟ್ ಆಗಿ ಸೂಟ್ ಆದ್ರು ಇನ್ನು ಅಡಿಷನಲ್ ಕ್ಯಾರೆಕ್ಟರ್ಸ್ಗಳು ಅವಾಗ ಅವಾಗ ಬಂದ್ ಹೋಗ್ತವೆ ಅದು ಇಂಪ್ಯಾಕ್ಟ್ಫುಲ್ ಆಗಿತ್ತು ಇನ್ನು ನನಗೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ಗಳು ಕಾಣಿಸ್ಲಿಲ್ಲ ಈ ಸೀರೀಸ್ನ ಎಂಜಾಯ್ ಮಾಡಿದ್ದೇ ಜಾಸ್ತಿ ಸೊ ನೋ ನೆಗೆಟಿವ್ಸ್ ಇನ್ನ ಬಾಲು ಕ್ಯಾರೆಕ್ಟರ್ಗೆ ಜಾಸ್ತಿ ಕನೆಕ್ಟ್ ಆಗೋದ್ರಿಂದ ಬೇರೆ ಕ್ಯಾರೆಕ್ಟರ್ಸ್ ಚೆನ್ನಾಗಿದ್ರೂ ಬಾಲು ಪೋಷನ್ಸ್ಗೆ ವೆಯ್ಟ್ ಮಾಡ್ತೀವಿ ಆ್ಯಂಡ್ ಕೆಲವರಿಗೆ ಫಿಫ್ತ್ ಎಪಿಸೋಡಲ್ಲಿ ಫುಲ್ ಎಮೋಷನ್ಸ್ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು ಆದರೆ ಸೀರೀಸ್ನ ಆ ಎಪಿಸೋಡಿಂದ ಡೀಸೆಂಟಾಗಿ ಚೆನ್ನಾಗಿ ಎಂಡ್ ಮಾಡಿದ್ದಾರೆ ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಬಾಲು ಕ್ಯಾರೆಕ್ಟರ್ ಮಾಡಿರೋ ವೈಭವ್ ರೆಡ್ಡಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವರ ಕಾಮಿಡಿ ಟೈಮಿಂಗ್ ಸಕ್ಕದಾಗಿತ್ತು ಇನ್ನು ರಿತಿಕಾ ಸಿಂಗ್ ಆ್ಯಂಡ್ ಚರಣ್ ಪೇರಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನೆಕ್ಸ್ಟ್ ಈಶಾ ಕ್ಯಾರೆಕ್ಟರ್ ಮಾಡಿರೋ ಆಕಾಂಕ್ಷಾ ಸಿಂಗ್ ಕೂಡ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ರಾಜೇಂದ್ರ ಪ್ರಸಾದ್ ಅವರ ಕಾಮಿಡಿ ಸ್ವಲ್ಪ ಕಮ್ಮಿ ಎಮೋಷನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಇವೆರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಇನ್ನು ಮಿಕ್ಕಿರೋ ಕ್ಯಾರೆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಡೀಸೆಂಟಾಗಿ ಚೆನ್ನಾಗಿತ್ತು ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾ ಮೂಡ್ಗೆ ತಕ್ಕಂತೆ ವಿಜುವಲ್ಸ್ ಸಿನಿಮಾಟೋಗ್ರಫಿ ಚೆನ್ನಾಗಿ ಮೂಡ್ ಬಂದಿದೆ ಎಡಿಟಿಂಗ್ ಕೂಡ ಚೆನ್ನಾಗಿತ್ತು ಇನ್ನು ಬಿ ಜಿ ಎಮ್ ಆ್ಯಂಡ್ ಮ್ಯೂಸಿಕ್ ಫಸ್ಟ್ ಟೈಮ್ ಒಂದು ಸೀರೀಸ್ಗೆ ಲೆಂತಿ ಮ್ಯೂಸಿಕ್ ಕೊಟ್ಟಿರೋದನ್ನ ನೋಡಿರೋದು ಹಾಗಂತ ಚೆನ್ನಾಗಿಲ್ಲ ಅಂತಲ್ಲ ಸೂಪರ್ ಆಗಿತ್ತು ತುಂಬ ಎಂಟರ್ಟೈನ್ ಮಾಡಿಸ್ತು ಆ್ಯಂಡ್ ಲಾಸ್ಟಲ್ಲಿ ಒಂದು ಬಿ ಜಿ ಬರುತ್ತೆ ಅದು ತುಂಬ ಇಷ್ಟ ಆಯಿತು ಸೊ ಓವರ್ ಆಲ್ ಸೀರೀಸ್ ಸಕ್ಕದಾಗಿದೆ ಯಾರು ಮಿಸ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ವರ್ತ್ ವಾಚ್ ಅಂತ ಹೇಳ್ತೀನಿ ವೀಕೆಂಡ್ಗೆ ಒಂದೊಳ್ಳೆ ಸೀರೀಸ್ ಆಗುತ್ತೆ ಅದರಲ್ಲೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ ಎಸ್ಪೆಷಲಿ ಸಾಫ್ಟ್ವೇರ್ ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ ಸೊ ಚಿಕ್ಕವರಿಂದ ದೊಡ್ಡವ್ರವರೆಗೂ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು ಇನ್ನು ಈ ಸೀರೀಸ್ ನಿಮಗೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಇನ್ಫ್ಯಾಕ್ಟ್ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಏಟ್ ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ